ಸಿಲುಕಿದ್ದೇವೆ. ಆ ಒಂದು 7 ಲಕ್ಷ ಮೌಲ್ಯದ 18ಕ್ಕೂ ಮಿಕ್ಕ ರಿಲೀಫ್ ಕಿಟ್ ಅನ್ನ ಇದೀಗ ವೇದಿಕೆಯಲ್ಲಿ ಸಾಂಘಿಕವಾಗಿ ನಾವು ಬಿಡುಗಡೆಗೊಳಿಸಲಿಕ್ಕಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಆ ಒಂದು ಕಿಟ್ ಅನ್ನ ಬಿಡುಗಡೆಗೊಳಿಸುವುದರ ಮೂಲಕ ಈ ಎಲ್ಲ ಕೆಲವೊಂದು ಹಣವನ್ನು ನಾವು ಬ್ಯಾಂಕ್ ಖಾತೆಯ ಮುಖಾಂತರ ನಾವು ಹಸ್ತಾಂತರಿಸಲಿಕ್ಕಿದ್ದೇವೆ. ಇನ್ನು ಉಳಿದಿರುವಂತಹ ಹಣವನ್ನು ಇಲ್ಲಿ ಬಂದಿರುವಂತಹ ಫಲಾನುಭವಿಗಳ ಮುಖಾಂತರ ನಾವು ಹಸ್ತಾಂತರಿಸಲಿಕ್ಕಿದ್ದೇವೆ. ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಎಲ್ಲ ಕಿಟ್ಟನ್ನು ಬಿಡುಗಡೆಗೊಳಿಸುವುದರ ಮೂಲಕ ವೇದಿಕೆಯಲ್ಲಿರುವಂತಹ ದೇಶ ವಿದೇಶಗಳ ಅತಿಥಿಗಳು ಈ ಒಂದು ರಿಲೀಫ್ ಕಿಟ್ ಅನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸರಿಸುಮಾರು 18ಕ್ಕೂ ಮಿಕ್ಕ ರಿಲೀಫ್ಗಳನ್ನು ಒಳಗೊಂಡಂತಹ ಈ ರಿಲೀಫ್ ಕಿಟ್ 7 ಲಕ್ಷಕ್ಕೂ ಮಿಕ್ಕ ಅಂತಹ ಬಡ ನಿರ್ಗತಿಕ ನಿರಾಶ್ರಿತರ ಕುಟುಂಬಕ್ಕೆ ಈ ಒಂದು ಕಿಟ್ ಅನ್ನು ನಾವು ಹಸ್ತಾಂತರಿಸಲಿಕ್ಕಿದ್ದೇವೆ. ಡಯಾಲಿಸಿಸ್ ಕಿಡ್ನಿ ವೈಫಲ್ಯಕ್ಕೊಳಗಾಗಿರುವಂತಹ 117 ರೋಗಿಗಳ ಕಿಟ್ ಇದರಲ್ಲಿ ಒಳಗೊಂಡಿದೆ. 11 ಸಯ್ಯದ್ ಕುಟುಂಬದ ಸಾದಾತುಗಳು, 30ಕ್ಕೂ ಮಿಕ್ಕ ಮಾಸಿಕ ರಿಲೀಫ್ ಅನ್ನು ಪಡೆದುಕೊಳ್ಳುವಂತಹ ರೋಗಿಗಳು, ಅದೇ ರೀತಿ ಇನ್ನು ಹಲವು 18ಕ್ಕೂ ಮಿಕ್ಕ ರಿಲೀಫ್ಗಳನ್ನ ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಅಭಿನಂದನೆಗಳು. ಇದೀಗ ವೇದಿಕೆಯಲ್ಲಿ ಹೊಸ ಮನೆಯ ರಿಲೀಫ್ ಒಂದನ್ನು ನಾವು ಬಿಡುಗಡೆಗೊಳಿಸಲಿಕ್ಕಿದ್ದೇವೆ. ಅವ್ವಮ್ಮ ವೈಫ್ ಆಫ್ ಮರಹೂಮ್ ಅಬ್ದುಲ್ ಹಮೀದ್, ಪಾನೇಲ ಜಮಾತಿಗೆ ಒಳಪಟ್ಟಿರುವಂತಹ ಅವ್ವಮ್ಮ ವೈಫ್ ಆಫ್ ಮರಹೂಮ್ ಅಬ್ದುಲ್ ಹಮೀದ್, ಇವರಿಗೆ 40 ಚೀಲ ಸಿಮೆಂಟ್ ಅನ್ನ ಮಲ್ಜೆಗ ಸಂಸ್ಥೆಯ ವತಿಯಿಂದ ನಾವು ಹಸ್ತಾಂತರಿಸಲಿಕ್ಕಿದ್ದೇವೆ. ಆದ್ದರಿಂದ ಆ ರಿಲೀಫ್ ಅನ್ನು ಪಡೆಯುವುದಕ್ಕೆ ಬೇಕಾಗಿ ಅವ್ವಮ್ಮ ವೈಫ್ ಆಫ್ ಮರ್ಹೂಮ್ ಅಬ್ದುಲ್ ಹಮೀದ್ ಪಾನೇಲ, ಪಾನೇಲ ಜಮಾತಿಗೆ ಒಳಪಟ್ಟಂತಹ ಬಡ ನಿರ್ಗತಿಕ ನಿರಾಶ್ರಿತ ಕುಟುಂಬಕ್ಕೆ ನಾವಿದೀಗ ಮಲ್ಜೆಗ ಸಂಸ್ಥೆಯ ವತಿಯಿಂದ 40 ಚೀಲ ಸಿಮೆಂಟಿನ ಹಣವನ್ನು ನಾವೀಗ ಹಸ್ತಾಂತರಿಸ್ತಾ ಇದ್ದೇವೆ. ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಅವ್ವಮ್ಮ ಅವರ ಕುಟುಂಬದ ಸದಸ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಾಂಘಿಕವಾಗಿ ಅತಿಥಿಗಳು ಕೈಜೋಡಿಸ್ತಾ ಇದ್ದಾರೆ, ಅದನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಭಿನಂದನೆಗಳು. ಇದೀಗ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ಬೆಳ್ತಂಗಿರಿ ಡಿವಿಷನ್ ಸಮಿತಿಗೆ ಪ್ರತಿಭೋತ್ಸವಕ್ಕೆ ಸಹಾಯಾರ್ಥವಾಗಿ 10,000 ರೂಪಾಯಿಯನ್ನು ದೇಣಿಗೆಯ ರೂಪದಲ್ಲಿ ಇದೀಗ ವೇದಿಕೆಯಲ್ಲಿ ನಾವು ಹಸ್ತಾಂತರಿಸ್ತಾ ಇದ್ದೇವೆ. 2 ವರ್ಷಗಳಿಂದ ಇವರಿಗೆ ರಿಲೀಫ್ ಅನ್ನು ನಾವು ವಿತರಿಸ್ತಾ ಇದ್ದೇವೆ. ಇವರ ಕೊನೆಯ ಪುತ್ರಿಯಾಗಿರುವಂತಹ ಖತೀಜಮ್ಮ, ಡಾಟರ್ ಆಫ್ ದಿವಂಗತ ಯೂಸುಫ್, ಮಠದ ಗುಡ್ಡೆ ಮದ್ದಡ್ಕ, 3 ಮಕ್ಕಳನ್ನ ಒಳಗೊಂಡಿರುವಂತಹ ಈ ಕುಟುಂಬಕ್ಕೆ ಅವರ ಕುಟುಂಬದ ಪರವಾಗಿ ಒಬ್ಬರು ಸದಸ್ಯರು ಆ ಒಂದು 10 ಗ್ರಾಂ ಚಿನ್ನವನ್ನ, 1 ಪೌಣಕ್ಕೂ ಮಿಕ್ಕ ಒಂದು ಚಿನ್ನದ ಸರವನ್ನ ಪಡೆದುಕೊಳ್ತಾ ಇದ್ದಾರೆ. ಖತೀಜಮ್ಮ, ಡಾಕ್ಟರ್ ಆಫ್ ಯೂಸುಫ್, ಕಳೆದ 4 ವರ್ಷಗಳಿಂದ ಇವರಿಗೆ ರಿಲೀಫ್ ಅನ್ನು ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಅಭಿನಂದನೆಗಳು. ರಿಲೀಫ್ ಅನ್ನು ವಿತರಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ರಾಜ್ಯ ನೂತನ SYS ಸಾರಥಿಗಳಿಗೆ ಗೌರವಾರ್ಪಣೆ ಸಮಾರಂಭ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮೊಂದಿಗೆ ಸುನ್ನಿ ಯುವಜನ ಸಂಘ. ಪೂರ್ಣವಾದ ಜೀವನವನ್ನು ನಡೆಸಿ ಹಲವಾರು ಸುನ್ನಿ ಸಂಘಟನೆಗಳ ವಿವಿಧ ಹುದ್ದೆಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಅಲ್ಲಾಹು ಅನುಗ್ರಹಿಸಲಿ ಎಂದು ವಿಶೇಷವಾದ ಪ್ರಾರ್ಥನೆಯ ಮೂಲಕ ಈ ಒಂದು ಸ್ಮರಣಿಕೆಯನ್ನು ಬಹುಮಾನ್ಯರಾದ ಸೈಯದ್ ತಂಗಳ್ರವರು ರಾಜ್ಯಾಧ್ಯಕ್ಷರಿಗೆ ಹಸ್ತಾಂತರಿಸಲಿಕ್ಕಿದ್ದಾರೆ. ಇದೀಗ SYS ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ GM ಮೊಹಮ್ಮದ್ ಕಾಮಿಲ್ ಸಕಾಫಿ ಉಸ್ತಾದ್ರವರಿಗೆ ಸಂಸ್ಥೆಯ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇದೀಗ ಸುನ್ನಿ ಯುವಜನ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹುಭಾಷಾ ಪಂಡಿತರಾಗಿರುವಂತಹ MSM ಅಬ್ದುಲ್ ರಹಮಾನ್ ಕಾಮಿಲ್ ಸಕಾಫಿ ಕಕ್ಕಿಂಜೆ ಉಸ್ತಾದ್ರವರಿಗೆ ಕೋಟನ್ನ ಹಾಕುವುದರ ಮೂಲಕ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಇದೀಗ ಪ್ರಶಸ್ತಿ ಪತ್ರಕ್ಕಾಗಿ
ಪವಿತ್ರ ಇಸ್ಲಾಮಿನ ಸೇವಾರಂಗದಲ್ಲಿ ಸುನ್ನಿ ಸಂಘ ಕುಟುಂಬದ ವಿವಿಧ ಹುದ್ದೆಗಳನ್ನು ವಹಿಸಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ಕರ್ನಾಟಕ ಸುನ್ನಿ ಜಮಿಯತುಲ್ ಉಲಮಾ ಇದರ ಮುಷಾವರ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಕೆಸಿಎಫ್ ಅಂತಾರಾಷ್ಟ್ರೀಯ ಸಮಿತಿಯ ಉಪಾಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಇದರ ಮಾಜಿ ರಾಜ್ಯಾಧ್ಯಕ್ಷರಾಗಿ, ಪ್ರಸ್ತುತ ರಾಜ್ಯದ ಸುಪ್ರೀಂ ಕೌನ್ಸಿಲ್ ಇದರ ಚೇರ್ಮನ್ ಆಗಿ, ಪುತ್ತೂರು ಕುಮ್ರದ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಯಾಗಿ, ತಲಪ್ಪಾಡಿ ರಬ್ಬಾನಿ ಫೌಂಡೇಶನ್ ಇದರ ಅಧ್ಯಕ್ಷರಾಗಿ, ಮಿನ್ಹಾಜು ಸಾಲಿಹಾತ್ ಇದರ ಅಧ್ಯಕ್ಷರಾಗಿ, ಮಿಸ್ಬಾಹ್ ಮಹಿಳಾ ಕಾಲೇಜು ಕೃಷ್ಣಾಪುರ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯಂತ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಪ್ರಸ್ತುತ ಕರ್ನಾಟಕ ರಾಜ್ಯದ 2018-19 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ವೈಎಸ್ ಇದರ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಹುದ್ದೆಯನ್ನು ಅಲಂಕರಿಸಿರುವ ತಮಗೆ ಮಲ್ಜಾ ದುಆತಿ ವ ದಾವತಿಲ್ ಇಸ್ಲಾಮಿಯ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಅಲ್ಲಾಹು ಅನುಗ್ರಹಿಸಲಿ ಎಂದು ಪ್ರಾರ್ಥನೆಯ ಮೂಲಕ ಸೈಯದ್ ಮಲ್ಜಾ ತಂಗಳರವರು ಈ ಸನ್ಮಾನ ಪತ್ರವನ್ನು ಅಬ್ದುಲ್ ರಶೀದ್ ಸೈನಿ ಉಸ್ತಾದ್ರವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಅದೇ ಹಲವಾರು ಸಂಘ ಸಂಸ್ಥೆಗಳನ್ನು ಗುರುತಿಸಿಕೊಂಡು ರಾಜ್ಯ ನಾಯಕರಾಗಿ ಮಿಂಚಿನ ಸಂಚಲನವನ್ನು ಸೃಷ್ಟಿಸಿರುವಂತಹ ಎಂಎ ಅಬ್ದುಲ್ ರಹಮಾನ್ ಝೈನಿ ಅಲ್ ಕಾಮಿಲ್ ಸಖಾಫಿ ಉಸ್ತಾದ್ರವರಿಗೆ ಇದೀಗ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯ ಎಸ್ವಿಎಸ್ ಕೋಶಾಧಿಕಾರಿಗಳಾಗಿರುವಂತಹ ಆಜಿ ಯೂಸುಫ್ ಉಪ್ಪಳ್ಳಿ ಅವರಿಗೂ ಕೂಡ ಇದೀಗ ಕೋಟನ್ನ ಹಾಕಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಪವಿತ್ರ ಇಸ್ಲಾಮಿನ ಸೇವಾರಂಗದಲ್ಲಿ ಧೀಮಂತ ಉಮರಾ ನಾಯಕರಾಗಿ ಸುನ್ನಿ ಸಂಘ ಕುಟುಂಬದ ವಿವಿಧ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ವಹಿಸಿ ನಿರ್ವಹಿಸುತ್ತಿರುವ, ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ಕರ್ನಾಟಕ ರಾಜ್ಯದ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದರ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ದಾರುಲ್ ಶಾದುಲಿ ಜುಮಾ ಮಸೀದಿ ಉಪ್ಪಳ್ಳಿ ಇದರ ಅಧ್ಯಕ್ಷರಾಗಿ, ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ಚಿಕ್ಕಮಗಳೂರು ಇದರ ಜಿಲ್ಲಾಧ್ಯಕ್ಷರಾಗಿ ಸೇವೆಗೈಯುವುದರೊಂದಿಗೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಸುನ್ನಿ ಯುವಜನ ಸಂಘ ಇದರ 2018-19 ಸಾಲಿನ ರಾಜ್ಯ ಕೋಶಾಧಿಕಾರಿಯಾಗಿ ಹುದ್ದೆಯನ್ನು ಅಲಂಕರಿಸಿರುವ ತಮಗೆ ಮಲ್ಜಾ ದುಆತಿ ವ ದಾವತಿಲ್ ಇಸ್ಲಾಮಿಯ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಅಲ್ಲಾಹು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಮಲ್ಜಾ ದುಆತಿ ವ ದಾವತಿಲ್ ಇಸ್ಲಾಮಿಯ ಸಂಸ್ಥೆಯ ಅಧ್ಯಕ್ಷರಾಗಿರುವ ಚೇರ್ಮನ್ ಆಗಿರುವ ಸೈಯದ್ ಅಲವಿ ಜಲಾಲುದ್ದೀನ್ ತಂಗಳ್ರವರು ತಮಗೆ ಹಸ್ತಾಂತರಿಸ್ತಾ ಇದ್ದಾರೆ. ಎಸ್ವೈಎಸ್ ಇದರ ಕೋಶಾಧಿಕಾರಿಗಳಾಗಿರುವಂತಹ ಹಾಜಿ ಯೂಸುಫ್ ಉಪ್ಪಲ್ಲಿ ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮೂರು ರಾಜ್ಯ ನೂತನ ಸಾರಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ವೇದಿಕೆಯಲ್ಲಿ ಎಸ್ವೈಎಸ್ ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರುಗಳಾಗಿರುವಂತಹ ದಾರುಳಿಸ ಕೌಡಲ್ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಸಿದ್ದೀಕ್ ಸಫಾಫಿ ಮೂಲೂರು ಉಸ್ತಾದ್ರವರಿಗೆ ಶಾಲನ್ನ ಒದಿಸಿ ಇದೀಗ ಸನ್ಮಾನಿಸಲಿಕ್ಕಿದ್ದೇವೆ. ಉಸ್ತಾದ್ರವರನ್ನ ಸ್ವಾಗತಿಸುತ್ತಾ ಸಂಸ್ಥೆಯ ಅಜೇಯ ಸಾರಥಿ ಅಸಯ್ಯದ್ ಉಜಿರತಂಗಳ ಉಸ್ತಾದ್ರವರು ಸಾಂಘಿಕವಾಗಿ ಕೈ ಜೋಡಿಸುತ್ತಾ ಸಿದ್ದೀಕ್ ಸಫಾಫಿ ಮೂಲೂರು ಎಸ್ವೈಎಸ್ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು, ಅದೇ ರೀತಿ ಎಸ್ವೈಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರುಗಳು ದಾರುಳ್ ಇಸಾ ಕೌಡೆಲ್ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಉಸ್ತಾದರವರಿಗೆ ಅಲ್ಲಾಹನು ದೀರ್ಘಾಯುಷ್ಯವನ್ನ ಆಫಿಯತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇದೀಗ ಮತ್ತೊರ್ವ ಅತಿಥಿ ರಾಜ್ಯ ಎಸ್ವೈಎಸ್ ನಾಯಕರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ವೈಎಸ್ನ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ಸುನ್ನತ್ ಜಮಾತ್ನ ಎಲ್ಲ ಸಂಘ ಕುಟುಂಬಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಅಶ್ರಫ್ ಕಿನಾರ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸಂಸ್ಥೆಯು ಇದೀಗ ಶಾಲನ್ನ ಒದಿಸಿ ಸನ್ಮಾನಿಸ್ತಾ ಇದೆ. ಸಂಸ್ಥೆಯ ಸಾರಥಿಗಳಾಗಿರುವಂತಹ ಅಸಗಿದ್ದು ಉಜಿರತಂಗಳು ಸಾದ್ರವರು ಶಾಲನ್ನ ಒದಿಸಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಅಭಿನಂದನೆಗಳು. ನಮ್ಮ ವೇದಿಕೆಯಲ್ಲಿ ಕೆಸಿಎಫ್ ರಾಷ್ಟ್ರೀಯ ಸಮಿತಿಯ ರಿಲೀಫ್ ಚೇರ್ಮನ್ಗಳಾಗಿರುವಂತಹ ಸಲೀಂ ಕಣ್ಯಾಡಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ವತಿಯಿಂದ ಶಾಲನ್ನ ಒದಿಸಿ ಅವರಿಗೆ ಸನ್ಮಾನಿಸಲಿಕ್ಕಿದ್ದೇವೆ. ಅವರೀಗ 24 ತಾರೀಕಿಗೆ ವಿದೇಶ ಯಾತ್ರೆಯನ್ನು ಅವರು ಕೈಗೊಳ್ಳಿಕ್ಕಿದ್ದಾರೆ. ಅವರ ವಿದೇಶ ಯಾತ್ರೆಯು ಸುಖಕರವಾಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇದೀಗ ನಾವು ಭಕ್ತಿ ನಿರ್ಭರವಾದ ಪ್ರಾರ್ಥನೆಗಾಗಿ ತಂಗಳಸ್ತಾದವರಿಗೆ ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಂಡಿರುವಂತಹ ರಾಜ್ಯ ಎಸ್ವೈಎಸ್ ಇದರ ಪ್ರಧಾನ
ರಾಜ್ಯ ಎಸ್ವಿಸಿದರ ಅಧ್ಯಕ್ಷರಾಗಿರುವಂತಹ ಜಿ ಎಂ ಉಸ್ತಾದ್ ಅವರನ್ನ ಗೌರವ ಅರ್ಪಣಾ ಮಾತಿಗಾಗಿ ವೇದಿಕೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.